ಅಂದ್ರೆ 21ನೇ ತಾರೀಕು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಯಲ್ಲಿ ಬರ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮತ್ತು 2.5 ಸಾವಿರ ಕೋಟಿ ಕಾಮಗಾರಿ ಲೋಕಾರ್ಪಣ ಮತ್ತು ಭೂಮಿ ಪೂಜನ ಈ ತರ ಈ ಕಾರ್ಯಕ್ರಮದ ಚಾಲನೆ ಕೊಡ್ಲಿಕ್ಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ರೋಡ್ ಶೋನೂ ಆಗ್ತಾ ಇದೆ ಬೆಳಗಾವಿ ನಗರದಲ್ಲಿ ಜೊತೆಗೆ ಸಭೆ ಯಡ್ರಪ್ಪ ಮಾರ್ಗದಲ್ಲಿ ಇರುವಂತ ಮಾಲಿನಿ ಗಾರ್ಡನ್ ನಲ್ಲಿ ಆಗ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬರಬೇಕು ಅಂತ ತಮ್ಮ ಎಲ್ಲ ಈ ಮಾಧ್ಯಮ ಸ್ನೇಹಿತರ ಮುಖಾಂತರ ಜನರಿಗೆ ವಿನಂತಿ ಸಲ್ಲಿಸ್ತಾ ಇದ್ದೀನಿ ಎರಡನೇ ವಿಷಯ ಎರಡನೇ ತಾರೀಕು ನಮ್ಮ ದೇಶದ ರಕ್ಷಣಾ ಸಚಿವರಾಗಿದ್ದಂತ ರಾಜನಾಥ್ ಸಿಂಗ್ ಜಿ ಅವರ ಭಾರತೀಯ ಜನತಾ ಪಾರ್ಟಿ ವಿಜಯ ಸಂಕಲ್ಪ ಅಭಿಯಾನ ಪ್ರಾರಂಭ ಆಗ್ತಾ ಇದೆ ಅದ ಖಾನಾಪುರ ತಾಲೂಕಿನ ನಂದಗಡದಿಂದ ಎಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಇದೆ ಆ ಸಂಗೊಳ್ಳಿ ರಾಯಣ್ಣ ಅವರಿಗೆ ವಂದನೆ ಮಾಡಿ ಅಲ್ಲಿಂದ ನಾವು ವಿಜಯ ಸಂಕಲ್ಪ ಅಭಿಯಾನ ಪ್ರಾರಂಭ ಮಾಡ್ತೀವಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ 3 ದಿವಸದ ವಿಜಯ ಸಂಕಲ್ಪ ಅಭಿಯಾನ ಯಾತ್ರೆ ನಡೀತಾ ಇರ್ತೀವಿ ಅದಕ್ಕೆ ಚಾಲನೆ ಕೊಡ್ಲಿಕ್ಕೆ ರಾಜನಾಥ್ ಸಿಂಗ್ ಅವರು ಬರ್ತಾ ಇದ್ದಾರೆ ಮೂರನೇ ವಿಷಯ ಬೆಳಗಾವಿ ತಾಲೂಕಲ್ಲಿ ಇರುವಂತ ರಾಜಾಂಶ ಕೋಟೆ ಆ ರಾಜೇಶ್ ಕೋಟೆ ಅಭಿವೃದ್ಧಿ ಕೆಲಸ ಅದರ ಜೊತೆಗೆ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರದ ಮೂರ್ತಿ ಅನಾವರಣ ಕಾರ್ಯಕ್ರಮ ಎರಡನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ನಾಡಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕೈಲಿ ಆಗ್ತಾ ಇದೆ ಅವರ ಹಸ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜ ಇಡೀ ಭಾರತ ದೇಶಕ್ಕೆ ಹಿಂದೂ ಧರ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಕಾರಣೀಭೂತ ಇರುವಂತ ನಮ್ಮ ದೇವರಂತ ಪೂಜಿಸುತ್ತಾ ಇರುವ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿದ ಅನಾವರಣ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಕೂಡ ತಾವೆಲ್ಲರೂ ಭಾಗಿಯಾಗಬೇಕಂತ ಈ ಮಾಧ್ಯಮ ಸುದ್ದಿಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು ಕೊಟ್ಟಿದ್ದ ಡಾಕ್ಯುಮೆಂಟ್ ಅವರು ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 1 ರೂಪಾಯಿ ಹಣ ಬಿಡುಗಡೆ ಮಾಡಿ ಅವ್ರು ತೋರಿಸರು ಕೊಟ್ರೆ ನಾ ಮತ್ತೊಮ್ಮೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವ್ರಿಗೆ ಕ್ಷಮೆ ಕೇಳ್ತೇನೆ ಅದು ಆ ತರ ಸುಳ್ಳು ಇದೆ ನಾ ಒಂದು ಮಾತು ಹೇಳ್ತಾ ಇದ್ದೀನಿ ಮೊದಲು ಜನಾರ್ದನ್ ರೆಡ್ಡಿ ಅವರು 4 ಕೋಟಿ 16 ಲಕ್ಷ ರೂಪಾಯಿ ಮಂಜೂರು 8 ಕೋಟಿ ಮಂಜೂರು ಮಾಡಿ 4 ಕೋಟಿ 16 ಲಕ್ಷ ಬಿಡುಗಡೆ ಮಾಡಿದ್ರು ಆಮೇಲೆ ಸಿಟಿ ಇದು ನಾವು ಒಪ್ಕೋತೆ ಡಿ ಕೆ ಶಿವಕುಮಾರ್ ಅವರ ಇದ್ದಾಗ ಆದೇಶ ಮಾಡ್ರು ಅದರ ಸರ್ಕಾರ ಹೋತು ಸಿಟಿ ರವಿ ಅವರು ಬಂದ್ರು ಸಿಟಿ ರವಿ ಅವರು ಕೂಡ ಮಾಡಿದಾರೆ ಅಂತ ನಮ್ಮ ವಿಶ್ವಾಸ ಇದೆ ಆದ್ರೆ ಅವರು ಹೇಳ್ತಾ ಇದ್ರೆ ಸಿಟಿ ರವಿ ಅವರು ಮಾಡಿಲ್ಲ ಯೋಗೇಶ್ವರ ಅವರು ಮಾಡಿಲ್ಲ ಆದ್ರೆ ಅನಂತ್ ಸಿಂಗ್ ಅವರು ಮಾಡಿದಾರೆ ಅಂತ ಹೇಳ್ತಾ ಇದ್ರು ಅನಂತ್ ಸಿಂಗ್ ಅವರು ಕೂಡ ಬಿಜೆಪಿ ಸಚಿವರು ಅನಂತ್ ಸಿಂಗ್ ಅವರು ಹಣ ಬಿಡುಗಡೆ ಮಾಡಿದ್ದಾರೆ ನಮ್ಮ ಸುನೀಲ್ ಕುಮಾರ್ ಅವರ ಶಿವಾಜಿ ಮಹಾರಾಜರ ಮೂರ್ತಿಗೆ ನಾ ಎಮ್ ಎಲ್ ಎ ಇದ್ದಾಗ 2012ನೇ ಇಸ್ವಿದಲ್ಲಿ 75 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದು ಆದ್ರೆ 2013ರಿಂದ 2018 ಕಾಂಗ್ರೆಸ್ ಸರ್ಕಾರ ಇತ್ತು 75 ಲಕ್ಷದಾಗ 75 ರೂಪಾಯಿ ಕೂಡ ಅವ್ರು ಬಿಡುಗಡೆ ಮಾಡಿಲ್ಲ ಆಮೇಲೆ ಈಗ ಸುನೀಲ್ ಕುಮಾರ್ ಅವರ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಆದ್ಮೇಲೆ 50 ಲಕ್ಷ ರೂಪಾಯಿ ಹಣ ಶಿವಾಜಿ ಮಹಾರಾಜರ ಮೂರ್ತಿಗೆ ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ತಾವೆಲ್ಲರೂ ನಾ ಶಾಸಕರಿದ್ದಾಗ ರೋಡ್ ಕೆಲಸ ಆಮೇಲೆ ಇದಾಗ್ತಲ್ಲ ತಡೆಗಾಡಿ ಕುಡಿನೀರು ವ್ಯವಸ್ಥೆ ಗುಡಿದ ಕೆಲಸ ಎಲ್ಲ ನಾ ಇದ್ದಾಗ ಮುಗಿದೈತಿ ಶಿವಾಜಿ ಮಹಾರಾಜ ಮೂರ್ತಿ ಕೂಡ ಹಣ ಮಂಜೂರಾಗಿದ್ದು ನಾ ಎಮ್ ಎಲ್ ಎ ಇದ್ದಾಗ ಇವ್ರು ಬಂದ್ಮೇಲೆ ಹಣ ಮಂಜೂರಾಗಿದಾವೆ ಕೆಲಸ ಎಷ್ಟಾಗೈತಿ ಅದ್ರ ಘೋಷಣೆ ಆರ್ಟಿಐದಾಗ ಹಾಕ್ಬೇಕಾಯ್ತಿ ಯಾಕಂದ್ರೆ ನಾ 1 ಕೋಟಿ ಹಣ ಖರ್ಚು ಮಾಡೋಣ ಅಂತ ಚಂದ್ರಾಜ್ ಅವ್ರು ಹೇಳ್ತಾ ಇದಾರೆ ಅವ್ರು 1 ರೂಪಾಯಿ ಖರ್ಚು ಮಾಡಕ್ ಸಾಧ್ಯಲ್ಲ ಯಾಕಂದ್ರೆ ಇದ್ದು ಮಂಜೂರಾಗಿನೂ ದುಡ್ಡು ಪೂರ್ತಿ ಖರ್ಚಾಗಿಲ್ಲ ಅಂತ ಅಲ್ಲಿ ನೋಡ್ದಾಗ ನಮಗ್ ಅನಿಸ್ತಾ ಇದೆ ಆದ್ರೆ ಅದ್ರ ಮೇಲೆ ಬಹಳ ನಾವು ಡೀಪ್ ಹೋಗುದಿಲ್ಲ ಮತ್ತೆ ಅವರು ಲಕ್ಷ್ಮೀ ಬಾಕರ್ ಅವರ ಶಾಸಕರಿದ್ದಾರೆ ಅವರ ಅಧಿಕಾರಿಗೆ ನಾವೆಲ್ಲೂ ಅಡ್ಡ ಬರ್ತಾ ಇಲ್ಲ ಈ ಕಾರ್ಯಕ್ರಮ ಗೌರ್ಮೆಂಟ್ ಪ್ರೋಟೋಕಾಲ್ ತರ ಆಗ್ಲಿ ಅಂತ ಇಷ್ಟೇ ನಾವು ಬೇಡಿಕೆ ಮೊದಲಿಂದ ನಮ್ಮ ಎಲ್ಲರೂ ನಮ್ಮ ನಾಯಕರು ರಮೇಶ್ ಜಾರಕಿಹೊಳಿ ಸಾಹೇಬ್ ಕೂಡ ಅದ ಮಾತಾಡಿದ್ದಾರೆ ನಾನು ಕೂಡ ಅದ ಮಾತಾಡಿದ್ದೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದು ಪದಾಧಿಕಾರಿ ಇರಲಿ ನಾಯಕರು ಇರಲಿ ನಾವೆಲ್ಲರದು ಒಂದೇ ಬೇಡಿಕೆ ಸರ್ಕಾರ ಪ್ರೋಟೋಕಾಲ್ ಪ್ರಕಾರ ಈ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮ ಆಗ್ಲಿ ಯಾಕಂದ್ರೆ ಅದ ನಾವು ನಮ್ಮ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದೀವಿ ನಮ್ಮ ಕಿಶನ್ ದುಡ್ಡು ಹಾಕೀವಿ ನಾನು ಮಾಡಿದ್ದೀನಿ ಅಂತ ತಾವೆಲ್ಲ ಕಟೌಟ್ಸ್ ನೋಡ್ರ ಅದು ಅಡ್ವರ್ಟೈಸ್ಮೆಂಟ್ ನೋಡ್ರ ಮರಾಠಿ ಜನರಿಗೆ ಭಾವನಾತ್ಮಕವಾಗಿ ಓಟ್ ಗೆ ನಮ್ ಕಡೆ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಇದೊಂದು ಕಾರ್ಯಕ್ರಮ ನನ್ಗೆ ಒಂದೇ ಒಂದು ಪ್ರಶ್ನೆ ಇಡೀ 2008ದಿಂದ ಈಗ 2023 2013ದಿಂದ 2018 ಕಾಂಗ್ರೆಸ್ ಸರ್ಕಾರ ಇತ್ತು ಮತ್ತೆ 19 19ದಿಂದ 21 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಪೀರಿಯಡ್ ನಲ್ಲಿ 1 ರೂಪಾಯಿ ಮಂಜೂರು ಮಾಡಿ ತೋರಿಸಿ ಅವರ ನಾ ಸ್ವಂತ ಬಹಿರಂಗವಾಗಿ ಕ್ಷಮೆ ಕೇಳ್ತೆ ಈಗ ಟೋಟಲ್ 8 ಕೋಟಿ ಆಗಿದೆ
ಟೋಟಲ್ ನೀವಿದ್ದಾಗಲಿ ಅವರಿದ್ದಾಗಲಿ ಎಂಟು ಕೋಟಿ ನೀವು ಹೋಗಿ ನೋಡಿ ಕೆಲಸ ನೋಡಿದ್ರ ನೀವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇರ್ತೀರಿ. ಅಲ್ಲಿ ಜನ ಮಾತಾಡ್ತಾ ಇದಾರೆ ಅಲ್ಲಿ ಭ್ರಷ್ಟಾಚಾರ ಇದೆ ಅಂತ ಒಂದ್ ಮೂರ್ತಿ ಒಂದು ಲಾನು ಆಮೇಲೆ ಗುಡಿ ಬಣ್ಣ ಹಚ್ಚಿ ಬಿಟ್ಟು ಬೇರೆ ಏನು ಮಾಡಿದ ಕರೆಕ್ಟ್. ಮತ್ತೆ ಇನ್ನು ಭ್ರಷ್ಟಾಚಾರ ಬಗ್ಗೆನ ಚರ್ಚೆ ಮಾಡ್ತಾ ಇದ್ರಿ. ಅಲ್ಲಿ ನಡೆದಿರುವಂತ ಭ್ರಷ್ಟಾಚಾರ ಬಗ್ಗೆ ಯಾಕೆ ಧ್ವನಿ ಹತ್ತಾ ಇಲ್ಲ ಅಂತ. ಈಗ ನಿಮ್ಗೆ ಬಹುಶಃ ನಾ ಮಾತಾಡ್ಬೇಕಾದ್ರೆ ಆರ್ ಟಿ ಐ ಇದ್ದಾಗ ನಾ ಹತ್ರ ಎಲ್ಲ ಲೆಕ್ಕ ಕೇಳಂಗಿದ್ದೀನಿ. ಭ್ರಷ್ಟಾಚಾರ ಬಗ್ಗೆನು ನಾವು ವಿಚಾರ ಮಾಡೋರಿದೀವಿ, ಕೇಳೋರಿದೀವಿ. ಆದ್ರೆ ನಾವೇನ ಇವ್ರು ಬಹಳ ವಿರೋಧ ಮಾಡಕ್ಕಾದರು, ಅವ್ರೊಂದು ಐಡಿಯಾ ಮಾಡ್ತಾ ಇದಾರ. ನಮ್ಮ ಮರಾಠಿ ಜನರಿಗೆ ಏನ್ ಹೇಳ್ತಾ ಇದಾರು, ಛತ್ರಪತಿ ಶಿವಾಜಿ ಮಹಾರಾಜರು ವಿರೋಧ ಮಾಡಕ್ಕಾದ. ಅದ್ರ ಶಿವಾಜಿ ಮಹಾರಾಜ ನಮ್ಮ ದೇವರ ಎದೆ ಹಾರ್ ತೋರಿಸ್ಲೇನ ಒಳಗಡೆ ಶಿವಾಜಿ ಮಹಾರಾಜ ಕಂಡು ಬರಬೇಕು. ಆ ತರ ಭಕ್ತಿದಿಂದ ಶಿವಾಜಿ ಮಹಾರಾಜರಿಗೆ ನಾವು ದೇವರ ಅಂತ ಪೂಜೆ ಮಾಡ್ತೀವಿ, ಅವ್ರಿಗೂ ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ ನಂದು ಆಹ್ವಾನ ಇದೆ, 10 ನಿಮಿಷ ಅವರು ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡುವಾಗ ನಾನು 10 ನಿಮಿಷ ಮಾತಾಡ್ತೇನೆ. ಯಾರಿಗೆ ಇತಿಹಾಸ ಗೊತ್ತಿದೆ ಇಡೀ ಜಗತ್ತು ನೋಡ್ಲಿ. ಯಾಕ ಶಿವಾಜಿ ಮಹಾರಾಜರಾಗ್ಲಿ, ಚೆನ್ನಮ್ಮ ಆಗ್ಲಿ, ಸಂಗೊಳ್ಳಿ ರಾಯಣ್ಣ ಆಗ್ಲಿ, ನಮ್ ಎಲ್ಲಾರ್ಗೂ ಪೂಜನೆ ಇದ್ದೀನಂತ ರಾಷ್ಟ್ರ ಪುರುಷರು ಎಲ್ಲಾರ್ಗು ನಾವು ಗೌರವ ಕೊಡ್ತೀವಿ. ಆ ಕೆಲ್ಸಕ್ಕೆ ಎಲ್ಲಿ ಅಡ್ಡು ಬರುದಿರ್ತಿದ್ರ ನಾ ಬಹುಶಃ ಈಗ ನಮ್ಮ ಸರ್ಕಾರ ಇದ್ದ ಕೆಲಸ ಮಾಡಿಕೊಡ್ಲಾಗ್ತಿದ್ವಿ. ರಮೇಶ್ ಜಾರಕಿಹೊಳಿ ಸಾಹೇಬ್ರು ಕೂಡ ನಮ್ ಸರ್ಕಾರ ಬಂದ ಮೇಲೆ ಅವ್ರಿಗೂ ಕೂಡ ಸಿಟಿ ರವಿ ಅವ್ರು ಕೇಳಿದ್ರು, ನಾವಿಬ್ರು ಕೂಡ ಇದ್ದು ಏನ್ ಮಾಡೋದಂತ. ಇವ್ರು ಒಂದೇ ಮಾತು ಹೇಳ್ರು, ಅಭಿವೃದ್ಧಿ ಕೆಲ್ಸಿದೆ, ಶಿವಾಜಿ ಮಹಾರಾಜ್ರ ಕೆಲ್ಸಿದೆ, ಅದ್ರ ನಾವು ಅಡ್ಡ ಬರುವುದಿಲ್ಲ. ಆದ್ರೆ ಇವ್ರದ್ದೇನು ಆ ತರದ ದುರುಪಯೋಗ ಮಾಡುವಂತ ಪ್ರಯತ್ನ ನೋಡಿ ನಾವು ಅದ್ಕ ವಿರೋಧ ಅಂದ್ರೆ ಅದ್ಕ ಶಿಷ್ಟಾಚಾರ ಬಗ್ಗೆ ವಿರೋಧ ಮಾಡುದು, ಶಿಷ್ಟಾಚಾರ ಪಾಲನೆ ಮಾಡ್ರಿ ಅಂತ ಹೇಳಿದೀವಿ ಇಷ್ಟೇ. ನಾವು ಕೇಳ್ತಾ ಇರೋದು ಭ್ರಷ್ಟಾಚಾರ ಬಗ್ಗೆ, ಭ್ರಷ್ಟಾಚಾರ ಬಗ್ಗೆ ಮೊದ್ಲು ನಾವು ರೆಕಾರ್ಡ್ ತಗೋತೀವಿ. ನಾವು ಮೊದ್ಲೇ ಪ್ರೆಸ್ ಕಾನ್ಫರೆನ್ಸ್ ತಾವು ನೋಡಿರ್ಬೋದು, ವಿತ್ ರೆಕಾರ್ಡ್ ನಾ ಮಾಡಿದ್ವಿ. ಈಗ ಭ್ರಷ್ಟಾಚಾರದ ರೆಕಾರ್ಡ್ ತಗೊಂಡು ಆಮೇಲೆ ಮಾತಾಡ್ತೇನೆ. ಆರ್ ಟಿ ಐ ಅಡಿ ಅದೆಲ್ಲ ಇನ್ಫಾರ್ಮೇಶನ್ ತಗೋತೀವಿ, ಎಷ್ಟು ದುಡ್ಡು ಖರ್ಚಾಗಿದೆ. 50 ಲಕ್ಷ ರೂಪಾಯಿ ಲೋನು, 1-2 ಲಕ್ಷ ರೂಪಾಯಿ ಗುಡಿಗೆ ಬಣ್ಣ, ಇದು ಬಿಟ್ಟು ಬೇರೆ ಏನು ಆಗಿಲ್ಲ. ಏನು ಆಗಿಲ್ಲ, ಈಗ ಏನ್ ಹೇಳಿ. ಒಂದ್ ಅವ್ರ ಭಾವನಾತ್ಮಕ ಅಪಪ್ರಚಾರ ಮಾಡಕ್ಕಾದ್ರು ಅದಕ್ಕೆ ನಾವು ಸಪೋರ್ಟ್ ಮಾಡಂಗ ಆಗ್ಬಾರ್ದು ಅಂತ ನಾವು ಸ್ವಲ್ಪ ಲೈಟ್ಲಿ ತಗೊಂಡಿದ್ದು. ಇದು ಯಾಕಂದ್ರೆ ಬಟ್ ಅವ್ರಿಗೆ ಅದೇ ಬೇಕಾಗಿದ್ರೆ ಅದ್ ಮಾಡ್ತೀವಿ ಅಷ್ಟೇ. ನಾವು ವಿಚಾರ ಏನ್ ಮಾಡಿದ್ವಿ, ಶಿವಾಜಿ ಮಹಾರಾಜರ ಕೆಲ್ಸಕ್ಕೆ ಅಡ್ಡು ಬರ್ತಾ ಇದಾರೆ ಅಂತ ಅಪಪ್ರಚಾರ ಆಗ್ಬಾರ್ದು. ಶಿವಾಜಿ ಮಹಾರಾಜರ್ ರಮೇಶ್ ಜಾರಕಿಹೊಳಿ ಅವರು, ಸಂಜಯ್ ಪಾಟೀಲ್ ಅವರು, ಧನಂಜಯ್ ಜಾಧವ್ ಅವರು, ಬಿಜೆಪಿ ಎಲ್ಲ ಮುಖಂಡರು ವಿರೋಧ ಮಾಡಕ್ಕಾದವರು, ಈ ತರ ಚರ್ಚೆ ಆಗ್ಬಾರ್ದಂತ ನಾವು ಸ್ವಲ್ಪ ಸ್ಲೋ ಇದ್ದು. ಈಗ ಅವ್ರ ಇಚ್ಛೆ ಇದ್ರ ನಮ್ ಗಾಡಿಗೆ ನಾವು ಬ್ರೇಕ್ ತೆಗೆದಿಟ್ಟು ಗಾಡಿ ನಡೆಸ್ತೀವಿ. ಏನ್ ಮಾಡಕ್ಕಾಗ ಸಮಾಜರು ಬಹಳ ಬುದ್ಧಿವಂತರು, ಇಂತ ಎಮೋಷನ್ ಮಾಡಿ ನಾಟಕ ಮಾಡೋದ್ರಿಂದ ಬುದ್ಧಿ ಮುಂದಿನ ಚುನಾವಣೆ ಬುದ್ಧಿ ಕಲಿಸ್ತಾರೆ. ಮತ್ತೆ ಈಗಾಗಲೇ ಸಂಜಯ್ ಪಾಟೀಲ್ ಹೇಳಿದ ಪ್ರಕಾರ ಭ್ರಷ್ಟಾಚಾರ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆರ್ ಟಿ ಐ ಬಗ್ಗೆ ಡಾಕ್ಯುಮೆಂಟ್ ಮುಂದಿನ ದಿನ ಮಾತಾಡ್ತೇವೆ. ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಹೆಸರಿಸ್ಕೋಗಿಲ್ಲ. ಕಾಂಗ್ರೆಸ್ ಪಕ್ಷ ಬಿಡಿ ಬೆಳೆಸತ್ತಿಲ್ಲ, ನಾವು ಉತ್ತರ ಸ್ವಚ್ಛತೆ ಕಾಂಗ್ರೆಸ್ ಪಕ್ಷ ಅಲ್ಲೇ ರೊಕ್ಕ ತಿಂತಾರೆ ಅವರು. ಬೇಕಾದ್ರೆ ನಾವು ಇನ್ನೇನು ಮಾಡ್ಲಿಕ್ಕೆ ಕೇಳಿ ಅಲ್ಲಿ ದುಡ್ಡು ತಿಂತಾರೆ. ಅಧ್ಯಕ್ಷ ಬಹುಶಃ ಪಕ್ಷ ಮುಜುಗರ ಇಲ್ಲಬಹುದು, ಬಟ್ ಖಾಸಗಿ ಕೇರವ್ ಇಷ್ಟು ಬಿದ್ದಾಗ ಅವ್ರ ನೋಡ್ರಿ. ಒಂದು ನಾನು ಸುಳೇಮಾಯಿ ಭಾಷಣದಲ್ಲಿ ಮಾಡಿದ್ದೀನಿ, ಕಳೆದ 5 ವರ್ಷದ ವಿಡಿಯೋ ನೋಡ್ರಿ. ಆವಾಗ ಗಾಡಿಗಳು ಆವಾಗ ಇಡುವಂತ ಸ್ಟೈಲ್ ಈಗ ನೋಡಿದ್ರೆ ಎಲ್ಲಿ ಗೊತ್ತು, ಹೇಗೆ ಗೊತ್ತು ತಿಳ್ಕೊಳ್ಳಿ ಇಷ್ಟೇ. ಈ ಸದ್ಯ ನೋಡ್ರಿ ಒಂದು ಒಳ್ಳೆ ಕಾರ್ಯಕ್ರಮ, ಪ್ರಧಾನಮಂತ್ರಿ ಮೋದಿ ಕಾರ್ಯಕ್ರಮ ಮತ್ತು ಛತ್ರಪತಿ ಮಹಾರಾಜರ ಕಲ್ಯಾಣ ಅವ್ರಿಗೆ ಮುಖ್ಯಮಂತ್ರಿ ಬಂದಂತ ಮುಂದಿನ ದಿನ ಮಾತಾಡೋಣ. ರಾಜಕೀಯವಾಗಿ ಮುಂದಿನ ಇನ್ನೊಂದು 20 ತಿಂಗಳು 20 ದಿವಸ ಚಲೋ ಆಗಿದೆ, ಅವಾಗ ಮಾತಾಡೋಣ. 2 ತಾರೀಕು ಕಾರ್ಯಕ್ರಮ ಯಾವ ರೀತಿ ಸಿದ್ಧತೆ ನೋಡಿ? ಸಿಂಪಲ್ ಕಾರ್ಯಕ್ರಮ ಇರೋದು, ಸಣ್ಣ ಪ್ರಮಾಣ ಕಾರ್ಯಕ್ರಮ ಇದೆ. ನಮ್ಗೆ ಎಲ್ಲರಿಗೂ ಅದೇ ಸರ್ಕಾರಿ ಕಾರ್ಯಕ್ರಮ ಇದೆ, ಬರೀ ಬಿಜೆಪಿ ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಇದೆ. ಶಿಷ್ಟಾಚಾರ ಅನುಗುಣವಾಗಿ ಕೆಲಸ ಆಗ್ತದೆ. ಆ ಶಾಸಕರಿಗೆ ಸಿಗುವಂತ ಮರ್ಯಾದೆ ಸಿಗಬೇಕು, ಒಳ್ಳೆ ರೀತಿಯಿಂದ ಆಗುತ್ತೆ ಕಾರ್ಯಕ್ರಮ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಆಹ್ವಾನ ಮಾಡ್ಬೇಕಾಗುತ್ತೆ, ಪತ್ರಿಕೆಯಲ್ಲಿ ಎಲ್ಲ ಸಿಗ್ತಾವೆ. ನಮ್ಮ ಮುಖ್ಯಮಂತ್ರಿಗಳು ಜೋಡ ಬರ್ತಾನೆ ಅವತ್ತು ಬೆಂಗಳೂರಿಂದ. ಅದಕ್ಕೆ ನಾ ಸರ್ಕಾರ ನಮ್ಮ ಹಿರಿಯ ಅವರು ಶಾಸಕರ ಅಷ್ಟು ಕೀಳ್ಮಟ್ಟಿಗೆ ರಾಜಕೀಯ ಮಾಡಬಾರ್ದು. ಅವರು ನಮ್ಮ ಶಾಸಕರು, ಅವ್ರು ಸಿಗುವಂತ ಗೌರವ ಸಿಗಬೇಕು. ಇದು ಮಾಡೋ ಇದು ಮಾಡೋಣ ಸರಿ. ಅವರು 5ನೇ ತಾರೀಕು ಉದ್ಘಾಟನೆ ಮಾಡ್ಕೊಂಡ್ರೆ ಅಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ದಾರೆ ನೋಡ್ರಿ. ಇನ್ ಏನ್ ಹೇಳಕ್ಕೆ, ಸರ್ಕಾರ ಬಂದೇ ಮಾಡಿದಾಗ ನಾನೇ ಮಾಡಿದ್ರೆ ನಾವು ಏನ್ ಮಾಡಕ್ ಉದ್ರ ಸಾಧ್ಯ.
ನಾವು ಒಂದು 10 ಮಂದಿ ಹೋಗ್ಕೊಂಡು ಬರೋದು ಸರ್ ಹಂಗ ಹೋಗಕ್ ಬರುದಿಲ್ಲ ಅದಕ್ಕೆ ಸರಿ ಅನ್ಸು ಅದಕ್ಕೆ ಹುಡುಗ ಅದ ಶಾಸಕ ಸ್ಥಾನ ಗೌರವ ಅಲ್ಲ ಅವ್ರು ಮಾಡೋಣ ಪಕ್ಷಿಗೆ ಸಹಿತ ಒಳ್ಳೇದಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟ್ಯಾಂತರ ಹಿಂದೂಗಳ ಆರಾಧನೆ ಇಂಥ ಮಹಾಪುರುಷರ ಪ್ರತಿಮೆ ವಿಚಾರವಾಗಿ ರಾಜಕಾರಣ ನೋಡಿ ನಾವು ನಾವು ಒಟ್ಟು ಅದ್ರ ಬಗ್ಗೆ ಫಿಟ್ ಮಾತಾಡಿಕಲ್ಲ ಯಾವಾಗ ಕಾಂಗ್ರೆಸ್ ಮೇ ಮಾಡಕ್ ಹೋದ್ರಲ್ಲ ಅವಾಗ ನಾವು ಭಯಬಿಟ್ಟಿದ್ವಿ ಅಲ್ಲಿ ಒಂದು ರಾಜಹಂಸ ಬಿಡ್ಬೇಕು ನಾವು ನೂರಿಗೆ ಸಹಿತಾನೆ ಅಲ್ಲಿ ಉಗುರಿಗಳು ಸಹಿತ ಯಾವಾಗ ಅವರೇ ಪೇಪರ್ ಕೊಟ್ಟರು ನಾನು ಕರಿಗೆ ಅವ್ರ ತರ್ತೀನಿ ಸಿದ್ದರಾಮಯ್ಯ ಅಂತಂದ್ರೆ ಅವಾಗ ನಮ್ಗೆ ತರಲಿ ಅದು ಗೆಸ್ಟ್ ಗೆ ಬರ್ಬೋದಾಗಿತ್ತು ಅಲ್ಲಿ ಒಬ್ಬ ನಮ್ಮ ಸರ್ಕಾರ ಪ್ರತಿನಿಧಿ ಹೆಸರಿಲ್ಲ ಅವಾಗ ನಾವು ಇನ್ನವರೆಗೆ ನಾವು ಪ್ರತಿಭಾನ ಹೇಳಬೇಕು ಅವಾಗ ಎಂಟ್ರದ್ರು ಅಲ್ಲಿವರೆಗೆ ನಾವು ಒಂದು ಮಾತು ಮಾತಾಡಿ ತೋರಿಸ್ಬಿಡಿ ರಾಜಕೃಷ್ಣ ಆರೋಪ ಮಾಡ್ತಾರೆ ಸಿ ಕೆ ಯೋಗೇಶ್ವರ್ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ನೀವೇ ಅವ್ರಿಗೆ ಹಣ ನೀಡಬೇಡಿ ಅಂತ ಹೇಳಿ ಒತ್ತಡ ಹಾಕಿದ್ರು ನೋಡಿ ಅಷ್ಟು ಕಿಲೋಮೀಟರ್ ರಾಜಕಾರಣ ಜನರು ಜೀವನ ಮಾಡಿಲ್ಲ ಮಾಡುವುದಿಲ್ಲ ಅದು ಮಾಡೋದು ಅವರ ಅಧಿಕಾರ ಉಳಿಸೋದ್ರೆ ಅವ್ರ ಆ ಮಟ್ಟಕ್ಕೆ ಹೇಳಕ್ ಅವ್ರ ಕಾರಣ ನಾನು ಹಾ ಮಾಡಿದ್ದಂದ್ರೆ ಅದ್ರ ಕುಲಾಪುರ ತಾಯಿ ಲಕ್ಷ್ಮೀ ನೋಡಿ ನೋಡ್ರಿ ನಾವೆಲ್ಲ ನಮ್ಮ ನೋಡಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಇದ್ದೇವೆ ಅವತ್ತು ನಿಗಡಿ ಕೊಡ್ಬೇಕು ಈ ಮಾಡಿ ನೋಡಿ ನಮ್ಮ ನಾಯಕರ ಸಂಜೀವ್ ಪಾಟೀಲ್ ಅವರು ಮತ್ತೆ ಧನಂಜಯ್ ಜಾಧವ್ ಹೇಳ್ದಂಗ ಡಿಸಂತ ನಾನು ಗೋಕಾಕ್ ಶಾಸಕ ಬಿಜೆಪಿ ಪ್ರಮುಖ ನಾಯಕ ಪಕ್ಷದ ಆದೇಶ ಪ್ರಕಾರ ಕೆಲಸ ಮಾಡ್ಬೇಕಾಗ್ತದೆ ನಾವು ನಮ್ಮ ಸ್ವಂತ ನಿರ್ಣಯ ಇರೋಲ್ಲ ಪಕ್ಷದ ಆದೇಶ ಪ್ರಕಾರ ಪಕ್ಷ ಆದೇಶ ಅಲ್ಲ ಪಕ್ಷದ ನಾನು ಸ್ವಂತ ಮಣಿ ಕಲಾವಿದ ಮಣಿ ಫೌಂಡೇಶನ್ ದುಡ್ಡು ಹಾಕಿದ್ದೀನಿ ನಾನೇ ಮಾಡ್ತಾ ಅಂದಾಗ ನಮ್ಮ ಇವರೆಗೆ ಸರ್ಕಾರ ದುಡ್ಡು ತೋರಿಸಲಿಕ್ಕೆ ನಾನು ಎಂಟರ್ ಆಗಬೇಕಾಯ್ತು ನನಗೆ ಮಾಹಿತಿ ಇಲ್ಲ ಇದ್ರ ಕೊಟ್ಟಿದ ನೋಡ್ರಿ ಅಥವಾ ಶಾಸಕ ಸಹಿ ಮಾಡಿದ್ರೆ ಆಧಾರ ಪತ್ರ ಸರಿ ಆಗಲ್ಲ ನಾನೊಂದು ಕೊಡ್ತೇನೆ ಆದ್ರೆ ಸರ್ಕಾರ ಬಿಟ್ಟು ಆದೇಶ ತಗೊಳ್ಳಿ ಸ್ವಾಗತ ಮಾಡೋಣ ನೋಡು ನಾದಪ್ಪ ಈ ವೇದಿಕೆ ಬೇಡ ನೋಡಿ ಶಾಸಕರ ಲೆಟ್ರು ರಮೇಶ್ ಜಾರಕಿಹೊಳಿ ಸಂಜಯ್ ಪಾಟೀಲ್ ಗ್ರಾಮೀಣ ಶಾಸಕ ಇರ್ಬೋದು ಅವ್ರ ಲೆಟ್ರ್ ಮಾತಾಡ್ಬೇಡಿ ಆದ್ರೆ ಕೌಂಟರ್ ಸರ್ಕಾರ ಆದೇಶ ತೋರಿಸ್ತಾನೆ ಅಂದ್ರೆ ಅದಕ್ಕೆ ಅದಕ್ಕೆ ಮಾನ್ಯತೆ ಇದೆ ಪಕ್ಷದ ಕಾರ್ಯಕ್ರಮ ನೋಡ್ರಿ ಅದನ್ನ ನಾವು ಮುಖ್ಯಮಂತ್ರಿ ಮತ್ತು ಸರ್ಕಾರ ಮಾಡಿದ ನಂತರ ಅದಕ್ಕೆ ಏನ್ ಮಾತಾಡ್ತದೆ ನೀವೇ ಹೇಳಿ ನೀವೇ ಹೇಳಿ ಅದ್ರ ಪಕ್ಕ ಮಾತಾಡ್ಸೋದಕ್ಕೆ ಒಬ್ಬ ಮಹಾನುಭಾವರ ಒಳ್ಳೆಯ ಒಂದು ಸ್ಥಾನದಲ್ಲಿ ನಾವು ರಾಜಕೀಯ ಚೆಲ್ಲ ಕೆಳಗೆ ಮಟ್ಟ ಇಳಿದ್ರ ಅವ್ರು ಇಳಿಲಿ ನಾವು ಮುಖ್ಯಮಂತ್ರಿ ಅದು ಓಪನ್ ಮಾಡಿದ್ರೆ ಅವತ್ತ ಅಂತ ಎಂಡ ಮುಂದ್ ಬೇರೆ ವಿಷಯ ಅದು ನಮ್ಮ ನಮ್ಮ ನಾಯಕರು ನಿರ್ಲಿಂತ ನಾ ಸ್ಟಾರ್ಟ್ ಮಾಡ್ಬಿಟ್ಟು ಸಾಕು ಅಷ್ಟು ಅಷ್ಟು ನಾನೇ ಜೋತಿಲ್ಲ ಗ್ರಾಮೀಣಕ್ಕೆ ನಾ ಜೋತಿ ಇವ್ರಿಗೆ ಏನ್ ಸೋಲ್ಸಾರ ಇಬ್ಬರು ಸೋಲ್ಸಾರ್ ನಮ್ ಬೇಕಾದ್ರು ಯಾರು ಬಂದ್ರು ನಾವು ಬಿಜೆಪಿ ಈಗ ನೋಡಿ ಅವ್ರು ಏನ ಕಾಂಗ್ರೆಸ್ ನಾಲ್ಕು ದಿಕ್ಕಲ್ಲಿ ಹರ್ಕೊಂಡ್ಬಿಟ್ಟಿದೆ ನೋಡ್ರಿ ನೀವು ನಾನು ತಗೊಳ್ರಿ ಈಗ 27 ಮತ್ತೆ 2 ತಾರೀಕು ಮುಗಿದ ನಂತರ ಎಲ್ಲ ಕಾರ್ಯಕರ್ತರಿಗೆ ಕರೆದು ಮುಂದಿನ ರೂಪುರೇಷೆ ಗ್ರಾಮೀಣದಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ಒಂದು ಚೌಕಟ್ಟು ಹಾಕೊಂಡು ಅದನ್ನ ಕೆಲಸ ಮಾಡ್ತಾನೆ ಯಾವ ಊರಾಗ ಯಾರು ಇರಬೇಕು ಯಾವ ಗ್ರಾಮದಲ್ಲಿ ಯಾರು ಎಲ್ಲಿ ಇರ್ತಿರ್ಬೇಕು ಇಡೀ ಗ್ರಾಮೀಣಕ್ಕೆ ಯಾರು ಸುತ್ತ ಹಾಕ್ಬೇಕು ಅವ್ರ ಮೇಲೆ ಯಾರು ಮಾನಿಟರ್ ಮಾಡ್ಬೇಕು ಅನ್ನೋಂತ ನಿರ್ಣಯ ತಗೋದು 2 ತಿಂಗಳ ನಂತರ ನಾವಿನ್ನ ಸುಳ್ಳ ನಾವು ಶೋ ಮಾಡ್ಕೊಂಡು ಅಡ್ಡಿಕ್ಕಿಂತ ಅಭಿವೃದ್ಧಿ ಮಾತಾಡ್ತಾ ಇಲ್ಲ ಈ ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ರಲ್ಲ ನೋಡ್ರಿ 5 ವರ್ಷ ಗ್ರಾಮೀಣ ಜನರು ಮಾತಾಡ್ಕೊಳ್ತಾ ಅಭಿವೃದ್ಧಿಗೋಸ್ಕರ ಯಾರು ಮಾತಾಡ್ತಾ ಇಲ್ಲ ಶಿವಾಜಿ ಮೂರ್ತಿಗೋಸ್ಕರ ಮಾತಾಡ್ತಾ ಇದಾರೆ ಅಂತ ಹೇಳಿ ನೀರಾವರಿ ಸಚಿವಾಗಿ ಬರೀ 1 ವರ್ಷ 14 ತಿಂಗಳಿದ್ ನಾನು ಬುದ್ಧಿ ಒಂದು ಹಿಂದೆ ತಕೋಬೇಕಾಯ್ತು ನಾ ಗಾಡಿ ಹೋಗ್ತಿತ್ತು ನಾ ಅಕಸ್ಮಾತ್ ಕೆಳಗಿದ್ದೆ ನಾ ಸಿಡಬೇಕು ನೀವು ಅದನ್ನ ಹೆಂಗ್ ಬಿಂಬಿಸ್ತೀರಿ ನಾನು 95% ಮೇಲೆ ಹೋಗಿದ್ದೆ ಸ್ವಲ್ಪ ಹಿಂದೆ ಗಾಡಿ ಸೈಡ್ ಹೋಗ್ಬೇಕು ಸ್ವಾಗತ ಜಿತಿ ಬೀಳ್ಬೇಕು ರಾಜಕಾರಣದ ಜಿತಿ ಬೀಳ್ಬೇಕು ನೋಡಿ ನೀವು ಮಣ್ಣು ಒಂದು ಮಾಧ್ಯಮ ದಾರಿ ಬಿಡಲ ಜಾರಿಕೊಂಡು ಇಷ್ಟು ಸುಳ್ಳು ಸುಳ್ಳು ಪ್ರಚಾರ ಮಾಡೋಕೆ ಏನ್ ಮಾಡಕ್ ಸಾಧ್ಯ ಅಂದ್ರೆ ಗ್ರಾಮೀಣ ಜನ ಉತ್ತರ ಕೊಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಸರ್ ಯಾವ್ದು ಅದನ್ನ ಅವ್ರ ಶಾಸಕರು ಕೇಳಿ ಅವ್ರು ಕೇಳಿ ನಾನು ಶಿವಾಜಿ ನೋಡಿ ನಾವು ಒಂದೇ ಐತೆ ನನಗೆ ಗೊತ್ತು ಶಿವಾಜಿ ಮೂರ್ತಿ ಬಗ್ಗೆ ಇರಬಹುದು ಅಷ್ಟೇ ಗೌರವದೆ ಬಸವಮ್ಮ ಅಟ್ಟೆ ಗೌರವದೆ ಅಂಬೇಡ್ಕರ್ ಅಟ್ಟೆ ಗೌರವದೆ ನಾನು ಅವ್ರು ಕಾಂಗ್ರೆಸ್ ಮೇ ಅದಕ್ಕೆ ಬೇರೆ ಬೇರೆ ಬೇಕಾಗುತ್ತೆ ಬೇರೆ ಬೇರೆ ಏನಿಲ್ಲ ಅವ್ರ ಏನ್ ಅವ್ರ
ನಾ ಕಾಂಗ್ರೆಸ್ ಪಕ್ಷದ ಮತ್ತು ಸ್ವಂತ ಮಾಡ್ತಾ ಅಂದ್ರೆ ಅವಾಗ ಎದ್ದ ಶಿವಾಜಿ ಮೂರ್ತಿ ಉದ್ಘಾಟನೆ ಮಾಡಕ್ಕೆ ಇಷ್ಟು ಆತುರತೆ ಇದೆ. ಅದೇ ಹಿರಿಯ ಬಾಗೇವಾಡ ಇಲ್ಲಿರುವಂತ ಬಸವಣ್ಣನ ಮೂರ್ತಿ ಉದ್ಘಾಟನೆ ಮಾಡಕ್ಕೆ ಯಾಕೆ ಹಿಂದೆ ಕಾರ್ಯಕರ್ತರು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಇಲ್ಲ ನೋಡಿ ಅಲ್ಲಿ ಸ್ಥಳೀಯವಾಗಿ ನಾವು ಹೇಳ್ಬೇಕಾಗಿತ್ತು. ಯಾರೇ ಯಾವ ಪಕ್ಷದ ಸರ್ಕಾರ ಇರಲಿ ಯಾರೇ ಶಾಸಕ ಇರಲಿ ಯಾರೇ ನಾವು ಅದು ಬೇಡ ತರಬೇಕು. ಅಲ್ಲಿ ಶಾಸಕರು ನಮ್ಗೆ ಗೊತ್ತಿರಲ್ಲ ಬಂದು ಹೇಳ್ಬೇಕು. ನಾವು ನಮ್ಗೆ ನಾ ರಾಜವಂಶಗಳನ್ನ ಹೋಗಿರ್ಗಿಲ್ಲ ಮನ್ ಫಸ್ಟ್ ಟೈಮ್ ಹೋಗಿದ್ದೇನೆ ನಮ್ಗೆ ಗೊತ್ತಿರಲ್ಲ ಹೊರಗಡೆ. ಅಲ್ಲಿ ಸ್ಥಳೀಯ ಶಾಸಕರು ಸ್ಥಳೀಯ ಮುಖಂಡರು ಹೇಳ್ಬೇಕಾಗ್ತದೆ ಮುಖ್ಯಮಂತ್ರಿಗೆ ಹೋಗು ಮತ್ತೆ ಡಿಸಿ ಬಗ್ಗೆ ಯಾರು ನೋಡೋಣ. ಮಾಡ್ತೀವಿ ಬಟ್ ಈಗ ನೋಡಿ ಅದನ್ನ ಬಸವಣ್ಣ ಜಾತಿ ಕಡಿಮೆ ಓಟ್ ಕಡಿಮೆ ಅದಕ್ಕೆ ಮಾಡ್ಲಿ ಅವ್ರ ಪಕ್ಷ ಮಾಡ್ಲಿ ನಾವು ನಾಳೆ ಮಾಡ್ಲಿ 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 ಅವ್ರ ಪಕ್ಷ ಮಾಡಿ ನಾವು ಎಂಟದಕ್ಕಿಂತ ಒಂದು ನಾವು ಒಂದು ಕಮಿಟಿ ನಾವು ಅದ್ರಲ್ಲಿ ಒಂದು ಭಾಗದ ಗೋಕಾಕ್ ಬಿಟ್ಟು ಬರೋದ್ರ ವ್ಯಕ್ತಿ ಅವರಲ್ಲ ನಾನು ಮುಖ್ಯಮಂತ್ರಿ ಆಯ್ಕೆ ಮಾಡಿ ಮಾತಾಡಿದೀನಿ. ನನಗೆಲ್ಲ ಬಹಳ ಸೀಮಿತ ಮಾಡ್ಬೇಡ್ರಿ. ಬೆಳಗಾವಿ ಜಿಲ್ಲೆ 16 ಕ್ಷೇತ್ರ 18 ಅಲ್ಲ 16 ಕ್ಷೇತ್ರ ಗೋಕಾಕರ್ಮ ಮಾಡೋದಿಲ್ಲ ಅವ್ರು ಮಾಡ್ಕೋತಾರೆ 16 ಕ್ಷೇತ್ರ ಮತ್ತು ರಾಯಚೂರು ಬಳ್ಳಾರಿ ಚಿತ್ರದುರ್ಗ 5 ಕ್ಷೇತ್ರದಲ್ಲಿ ನಾನು ಬಿಡುವ ಸೆಲೆಕ್ಟ್ ಕ್ಷೇತ್ರ ಬಿಡ್ರಿ. ಕೆಲವೊಂದು ಮೈಸೂರದಲ್ಲಿ ಇದಾವೆ ನಾನು ರಿಕ್ವೆಸ್ಟ್ ಮಾಡಿ. ಇನ್ನು ಮೀಟಿಂಗ್ ಇತ್ತು ಸಂತೋಷ್ ಅವ್ರ ನೇತೃತ್ವ ಮೀಟಿಂಗ್ ಇತ್ತು 3 ತಾಸು ಮೀಟಿಂಗ್ ಇದೆ. ನಾನು ಒಂದೇದ್ರಲ್ಲೇ ಸಿಗಿಸ್ಬೇಡಿ. ಬೆಳಗಾವಿ 16 ಕ್ಷೇತ್ರ ಮತ್ತು ನಮ್ಮ ಬಳ್ಳಾರಿ ರಾಯಚೂರು ಕಡೆ ನಾನು ಬಿಡ್ರಿ. ನಾವು ಮಾಡ್ತಾ ಇದ್ದೀವಿ ನೋಡ್ರ ವರಿಷ್ಠ ನೇತ ಪಕ್ಕ ಕೆಲಸ ಮಾಡ್ತೀವಿ ಹೋಗ್ತಾ ನಾವು ವರಿಷ್ಠ ಬೇಕಾಗಿದೆ. ಖಡಗ್ಪುರದಲ್ಲಿ ಅಷ್ಟು ದೊಡ್ಡ ಲೀಡರ್ ಅಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಲೀಡರ್.